ಡೈಲಿ ಬೆಳಗ್ಗೆ ಎದ್ದು ಈ ರೀತಿ ಕುತ್ಕ್ಬಿಟ್ಟು ಹಿಂಗ್ ಕುಡ್ಕೊಂಡ್ರೆ ಮೂಳೆಗಳು ಸ್ಟ್ರೆಂತ್ ಆಗುತ್ತೆ. ನಾಟಿ ಕುಲಿ ಡಬ್ಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಮ್ ಚಾನಲ್ ನೀವು ಮೊದಲನೇ ಸಾರಿ ನೋಡೋದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸ್ನೇಹಿತರೆ, ತುಂಬಾ ದಿನದ ಹಿಂದೆ ತುಂಬಾ ಅಮೂಲ್ಯವಾದ ನನಗೆ ತುಂಬಾ ಬೇಕಾದ ವಸ್ತುನ ಬಸ್ ಮೇಲೆ ಕರೆಸಿದೆ. ಈಗ 12 ಗಂಟೆ ಸಮಯ ಆಗ್ತಾ ಇದೆ, ಬಸ್ ಮೇಲೆ ಕುತ್ಕೊಂಡು ಬರ್ತಾ ಇದ್ದಾರೆ. ನಮಗೆ ತುಂಬಾ VIP ಅಂದ್ರೆ ತಪ್ಪೇನಿಲ್ಲ, ಅವರು ಬಸ್ ಮೇಲೆ ಬಸ್ ಒಳಗಡೆ ಕುತ್ಕೊಳ್ಳೋ ಅವ್ರಿಗೆ ಶೆಕೆ ಆಗ್ತದಂತೆ, ಹಾಗಾಗಿ ಬಸ್ ಮೇಲೆ ಕುತ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಬಸ್ಸಲ್ಲಿ ಬರ್ತಾರೆ ಅವ್ರನ್ನ ಬರ್ಮಾಡ್ಕೊಳ್ಳೋಣ, ಬನ್ನಿ. ಹಾಕೋ
ಮಾಡ್ತೇನೆ. ಡೈಲಿ ಬೆಳಗ್ಗೆ ಎದ್ದು ಈ ರೀತಿ ಕುತ್ಕ್ಬಿಟ್ಟು ಹಿಂಗ್ ಕುಡ್ಕೊಂಡ್ರೆ ಮೂಳೆಗಳು ಸ್ಟ್ರೆಂತ್ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಒರಿಜಿನಲ್ ನಾಟಿ ಕೋಳಿ ಮೊಟ್ಟೆ ಕೊಡ್ತಾರೋ, ಅದನಂತರ ದೊಡ್ಡವರಾದ್ಮೇಲೆ ಈ ನಾಟಿ ಕೋಳಿ ಇದು ಮಾಡ್ತಿದ್ದೀರಾ? ಈ ನಾಟಿ ಕೋಳಿ ಡಾಬರ್ ಬಂದ ಮೇಲೆ ನಾನು ಪ್ರತಿದಿನ ಒಂದು ನಾಟಿ ಕೋಳಿ ಮೊಟ್ಟೆ ಕುಡಿತೇನೆ. ಮೂವತ್ತೇಳು ಏಯ್ ಏಳ್ನೂರು ಮೂವತ್ತೇಳು ಮೂವತ್ತೇಳು ಅಮ್ಮಡ್ಗ ನಾಷ್ಟ ಮಾಡಿದ್ರೆ ಇಲ್ವಾ? ಇಲ್ಲ ಮಾಡಿದೀನಿ, ಮಾರ್ಕೆಟಲ್ಲಿ ಮಾರ್ಕೆಟಿಂಗ್ ಮಾಡಿದ್ರೆ. ಬಾಗೇಪಲ್ಲಿ ಎಷ್ಟು ಗಂಟೆ ಇರುತ್ತೆ ಬಸ್ಗೆ? ಆರು ಇಪ್ಪತ್ತಿಗೆ. ಆರು ಇಪ್ಪತ್ತು ಗಂಟೆ ಮಾರ್ಕೆಟ್ಗೆ ಎಷ್ಟು ಗಂಟೆ ಗೊತ್ತು? ಹತ್ತು ಗಂಟೆಗೆ ಬಂದು. ಹತ್ತು ಗಂಟೆಗೆ ಇಲ್ಲಿಗೆ 12 ಗಂಟೆಗೆಲ್ಲ ಬಂದಿದ್ದೀವಿ. ನಿಮ್ಮ ಕಡೆ ಮುದ್ದೆಗೆ ಮುಚ್ಚಿ ಹಾಕ್ತಿರಲ್ಲ, ಯಾಕೆ ಅನ್ನ ಹಾಕ್ತಿರಲ್ಲ? ಅದೇ ಆ ಕಡೆದೇ ಅಭ್ಯಾಸ ನಮಗೆ. ಅನ್ನ ಮುದ್ದೆ ಒಳಗಡೆ ಅನ್ನ ಹಾಕೊಂಡು ನಮ್ಗೆ ತಿನ್ನೋಕ್ಕಾಗಲ್ಲ, ನಿಮ್ಗೆ ತಿನ್ನೋಕ್ಕಾಗಲ್ಲ. ಎಲ್ಲಿ ಅಡ್ಜಸ್ಟ್ ಮಾಡ್ಕೋ, ಹಿಂಗೆ ಮಾಡೋಕ್ಕಾಗಲ್ಲ. ನಿಮ್ ಕಡೆ ಮಳೆ ಹೋಯ್ತಾ? ಮಳೆ ಸ್ವಲ್ಪ ಬಂತು. ಸ್ವಲ್ಪ ಬಂದದ ಮುದ್ದೆ ಹೇಗೆ ಹಂಗ ಮುರಿತೀಯಾ ನೀನು? ಏ ಮುದ್ದೆನೆ ಹಿಂಗ್ ಮುರಿದು ಹಿಂಗ್ ಮುರಿದ್ರೆ ಹಂಗೆ ಮಾಡ್ಬೇಕು ಉಂಡೆನ? ಏನ್ ಹಂಗ್ ಮುರಿತಿ ಕೋಳಿ ಮುರಿದಂಗೆ? ಕೋಳಿಗಳಿಗೆ ಕೆತ್ತಿಕೊಂಡು ತಿನ್ನೋದು. ಸ್ನೇಹಿತರೆ, ತುಂಬಾ ಜನ ಹೇಳ್ತಾರೆ ಓ ಎಲ್ ಸಿಗುತ್ತೆ ನಾಟಿ ಕೋಳಿ, ಯಾರು ಸಾಕ್ತಾರೆ, ಎಲ್ಲ ಕ್ರಾಸ್ ಕೋಳಿ ಸೆಟ್ ಕೋಳಿ ಅನ್ನೋದು ಜನಕ್ಕೆ ಮೇಂಡ್ಕೋಬಿಟ್ಟಿದೆ. ಆದ್ರೆ ಗೊತ್ತಿರೋರಿಗೆ ಗೊತ್ತು ನಾಟಿ ಕೋಳಿ ಏನು ಅಂತ. ಸುಮಾರು 100 ಕಿಲೋಮೀಟರ್ ಇಂದ ಬಸ್ ಟಾಪ್ ಮೇಲೆ ಹಾಕೋ ಬಂದಿದ್ರೆ ಗೋಣಿ ಚೀಲದ ತುಂಬಿಕೊಂಡು, ಗೋಣಿ ಚೀಲದ ತುಂಬಿಕೊಂಡು ಬಂದಿರೋ ಯಾವುದೇ ಕಾರಣಕ್ಕೂ ಒಂದು ಕೋಳಿನೂ ಡ್ಯಾಮೇಜ್ ಆಗಿಲ್ಲ. ಯಾಕೆ ಅಂದ್ರೆ ಅದು ಒರಿಜಿನಲ್ ನಾಟಿ ಕೋಳಿ. ಒರಿಜಿನಲ್ ನಾಟಿ ಕೋಳಿ ಅಂದ್ರೆ ತಾಯಿ ಕೋಳಿಲೇ ಮೊಟ್ಟೆ ಇಕ್ಕಿಸಿ ಮರಿ ಮಾಡಿಸಿ ಸಾಕಾಣಿಕೆ ಮಾಡಿ ಬೈಲಲ್ಲಿ ಬಿಟ್ಟು ನ್ಯಾಚುರಲ್ ಫುಡ್ ತಿಂದು ಸಾಕಾಣಿಕೆ ಮಾಡಿರುವಂಥ ಕೋಳಿ. ಸುಮಾರು ಇವಕ್ಕೆ ಕಮ್ಮಿ ಅಂದರೆ ಒಂದು ಕಾಲು ವರ್ಷ ವಯಸ್ಸಾಗಿದೆ. ಇಂಥ ನಾಟಿ ಕೋಳಿನ ನಾನು ತರಿಸಿದ್ದೀನಿ. ನಾನು ಸಾಮಾನ್ಯವಾಗಿ ಜಾಸ್ತಿ ಸಂತೆಗೆ ಹೋಗ್ತೀನಿ, ಹಳ್ಳಿ ರೈತರುಗಳಿಂದ ತರಿಸ್ತೀನಿ, ತುಂಬ ಕಡೆಯಿಂದ ತಂದುಕೊಡ್ತಾರೆ. ಈ ಸಾರಿ ಬೈ ಮಿಸ್ಟೇಕ್ ಆಗಿ ಸಂತೆಗೆ ಹೋಗಿಲ್ಲ. ಹಾಗಾಗಿ ನಮ್ಮ ದಳ್ಳಾಳಿ ಕಡೆಯಿಂದ ನಾನು ಕೋಳಿ ತರಿಸ್ಕೊಂಡಿದ್ದೀನಿ. ಈ ವಿಡಿಯೋ ಮುಖಾಂತರ ನಾನು ದಳ್ಳಾಳಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಈ ಕೋಳಿಗೆ ನಾನು 1 ಕೆಜಿಗೆ 400 ರೂಪಾಯಿ ರೈಟ್ ಕೊಡ್ತಾ ಇದ್ದೀನಿ ಪ್ರೆಸೆಂಟು. ಕಾರಣಾಂತರದಿಂದ ನಾನು ಸಂತೆಗೆ ಹೋಗದೇ ಇರೋದ್ರಿಂದ 400 ರೂಪಾಯಿ ಕೊಟ್ಟು ಯಾಕೆ ತರಿಸ್ಕೊಂಡಿದ್ದೀನಿ ಅಂದ್ರೆ, ನಮ್ಮ ಹೋಟ್ಲಲ್ಲಿ ಒರಿಜಿನಲ್ ನಾಟಿನೇ ಕಾಪಾಡಬೇಕು, ಮೇಂಟೈನ್ ಮಾಡಬೇಕು ಅನ್ನೋಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ನಮ್ಮ ರೈತರುಗಳು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಮಗೆ ಮಾತ್ರ 350 ರೂಪಾಯಿ ಕೊಡ್ತೀರಾ, ಅವ್ರಿಗೆ 400 ರೂಪಾಯಿ ಕೊಟ್ಟಿದ್ರೆ ಅನ್ಕೋಬಾರ್ದು.
ಈ ಕೋಳಿಲಿ ನನಗೆ ಲಾಭ ಇಲ್ಲ ಅಂದ್ರೂ ಪರವಾಗಿಲ್ಲ, ಮೇಂಟೈನ್ ಮಾಡಬೇಕು, ಒರಿಜಿನಾಲಿಟಿ ಕಾಪಾಡಬೇಕು ಅನ್ನೋ ಉದ್ದೇಶ ತರಿಸ್ಕೊಂಡಿದ್ದೀನಿ. ಒರಿಜಿನಲ್ ನಾಟಿ ಕೋಳಿ ತಿನ್ನೋ ಆಸೆ ಇದೆಯಾ ನಿಮಗೆ? ಬೈಕೇ ಇದೆಯಾ? ಚಿಂತನೆ ಮಾಡಬೇಡಿ. ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಬ್ಬಾ ರಾಮನಗರ, ನಮ್ಮ ಹೋಟ್ಲಿಗೆ ಬರ್ಬೋದು, ತಿನ್ಬೋದು, ಖುಷಿ ಪಡ್ಬೋದು. ಇಂಥ ಕೋಳಿನ ಸೌದೆ ಒಲೆಯಲ್ಲಿ ಬಾಯ್ಲ್ ಮಾಡಿ ಕೊಡ್ತೀವಿ. ನಮ್ಮ ಹೋಟ್ಲ್ ಅಡ್ರೆಸ್ ಕನ್ಫ್ಯೂಸ್ ಆದರೆ ಗೂಗಲಲ್ಲಿ ಶಂಕರ್ ನಾಟಿ ಕೋಳಿ ಡಾಬಾ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಒರಿಜಿನಲ್ ನಾಟಿ ಕೋಳಿ ಓದಿರೋರು ಎಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರುತ್ತೆ, ಮುಂದೇನೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಯಾಕೆಂದರೆ ನಾನು ಸ್ಟಾರ್ಟಿಂಗ್ ಹೋಟ್ಲ್ ಓಪನ್ ಮಾಡಿದ್ರೆ ಬರೀ 3 ಕೋಳಿ ಕುಯ್ತಾ ಇದೆ. ಈಗ ಒರಿಜಿನಲ್ ನಾಟಿ ಕೋಳಿ ತಿಂದು ಅಭಿರುಚಿ ಪಟ್ಟು ಖುಷಿ ಪಟ್ಟು ಇನ್ನೊಬ್ರಿಗೆ ಹೇಳಿ ಇನ್ನೊಬ್ರಿಗೆ ಹೇಳಿ ಎನ್ಕರೇಜ್ ಆಗಿ ನನ್ನ ಕಸ್ಟಮರ್ ಬರ್ತಾ ಇರ್ತೀನಿ. ನಾನು ಒಂದು ದಿನಕ್ಕೆ 50-60 ಕೋಳಿ ಕುಯ್ತಾ ಇದ್ದೀನಿ. ನಾನು ಇನ್ನೂ ಜಾಸ್ತಿ ಕೋಳಿ ಕುಯ್ಬೇಕು ಅನ್ನೋ ಆಸೆ ಇದೆ, ಖಂಡಿತ ಕುಯ್ದೇ ಕುಯ್ತೀನೋ ಭರವಸೆನೂ ನನಗಿದೆ. ಹಾಗಾಗಿ ಈ ವಿಡಿಯೋನ ಪ್ರತಿಯೊಬ್ಬರು ಭೋಜನ ಪ್ರಿಯರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೆ ತಲುಪುವ ತನಕ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ.